ಮಧ್ಯಾಹ್ನ ಅಗ್ರವಾರ್ತೆಗೆ ಮತ್ತೆ ಸ್ವಾಗತ. ಪಕ್ಷಾಂತರ ವಾಕ್ಸಮರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಬಿಟ್ಟು ನಮ್ಮಿಂದ ಯಾರು ಹೋಗಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಪಕ್ಷಾಂತರದಿಂದ ನಮಗೆ ಯಾವುದೇ ರೀತಿಯ ಆತಂಕ ಕೂಡ ಇಲ್ಲ. 2005ರಲ್ಲಿ ಪಾಂಚಜನ್ಯ ಮೊಳಗಿಸಿದ್ರೂ ಕಾಂಗ್ರೆಸ್ ಯಾಕೆ ಸೋಲ್ತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷಾಂತರದಿಂದ ನಮಗೆ ಯಾವುದೇ ರೀತಿಯಂತಹ ಆತಂಕವೂ ಇಲ್ಲ. 2013ರಲ್ಲಿ ಬಿಎಸ್ವೈ ಶ್ರೀರಾಮುಲು ಸೋಲಿಗೆ ಜೆಡಿಎಸ್ ಕಾರಣ ಅನ್ನುವ ಮಾತನ್ನ ಹೇಳಿದ್ದಾರೆ. 2013ರಲ್ಲಿ ಗೆದ್ದಿದ್ದ ಸಿದ್ದು 2018ರಲ್ಲಿ 78 ಸ್ಥಾನಗಳಿಗೆ ಕುಸಿದಿದ್ದು ಯಾಕೆ, 2023ರ ಚುನಾವಣೆಯಲ್ಲಿ ಜೆಡಿಎಸ್ ಸಾಧನೆ ಏನು ಅನ್ನೋದು ಗೊತ್ತಾಗಲಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದವರು ಪಾಪ ಅವರ 3 ವರ್ಷದಿಂದಲೇ ಇದ್ದಾರೆ ಈಗ ಸಂಪರ್ಕದಲ್ಲಿ ಅವ್ರ ಜೊತೆ ಕೆಲವರು, ಅದು ಯಾರ್ಯಾರು ಪಟ್ಟೆ ಅವರೇ ನಮಗೇನು ಹೊರಗಡೆ ಈಗಲೇ ಪ್ರಕಟ ಮಾಡಬೇಕಾಗಿಲ್ಲ. ಈಗಾಗಲೇ ಅದು ಮಾಹಿತಿಗಳು ಇದೆ ನಮ್ಮ ಹತ್ರನು, ಯಾರು ಹೋಗ್ಬೋದು ಅಂತಕ್ಕಂಥ ಮಾಹಿತಿ ನನ್ನ ಹತ್ರ ಇಟ್ಕೊಂಡಿದ್ದೇನೆ. ನನಗೇನು ಗಾಬರಿ ಇಲ್ಲ. 2004ಕ್ಕೆ ಸರ್ಕಾರ ನಡೆಸಿದವರು 5 ವರ್ಷ ಚುನಾವಣೆಗೆ ಹೋಗಿ 68 ಸೀಟಿಗೆ ಯಾಕೆ ಬಂದರು, 62 ಸೀಟಿಗೆ ಕ್ಲಿಯರ್ ಮೆಜಾರಿಟಿಯಿಂದ. ನಂತರ 2008ರಲ್ಲಿ ಯಾತಿಗೆ ಬರಲಿಲ್ಲ ಮೆಜಾರಿಟಿ, ಅವತ್ತು 89ಕ್ಕೆ ನಿಂತಿದ್ರಿ. 2013ಕ್ಕೆ ಬಂದಾಗ ಯಾವ ನಮ್ಮ ಹೋರಾಟ ಬಿ ಜೆ ಪಿ ಸರ್ಕಾರದ ಹಲವಾರು ಪ್ರಕರಣಗಳ ಹೊರಗೆ ತಂದಿದ್ದರಿಂದ ನಮ್ಮ ಹೋರಾಟದ ಪ್ರತಿಫಲ ಬಿ ಜೆ ಪಿಯಿಂದ ಹೊರಗೂ ಬರಬೇಕಾಯಿತು. ಯಡಿಯೂರಪ್ಪನವರು ಶ್ರೀರಾಮರು ಹೊರಗೆ ಹೋದರು, ಅವರಿಬ್ಬರು ಪಕ್ಷ ಬಿಟ್ಟಿದ್ದರಿಂದ ಕಾಂಗ್ರೆಸ್ಸು 13ರಲ್ಲಿ ಅಧಿಕಾರಕ್ಕೆ ಬಂದರು. ಇವರ ದುಡಿಮೆ ಇವರ ಭಾಗ್ಯ ಯೋಜನೆಗಳಿಂದ ಬಂದಂಥದ್ದಲ್ಲ ಅದು. 13ರಲ್ಲಿ ಬಂದಂಥವರು ಮತ್ತೆ 5 ವರ್ಷ ಸರ್ಕಾರ ನಡೆಸಿದವರು ಯಾತಕ್ಕೆ 2018ರಲ್ಲಿ 78ಕ್ಕೆ ಬಂದರು. ಅವ್ರ ಶಕ್ತಿ 70ರಿಂದ 80, ಆ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವ್ರ ಇವ್ರ ಮನೆ ಬಾಗಿಲು ತಡ್ತಾ ಇರೋದು. ಆ ಪಕ್ಷದಿಂದ ಈ ಪಕ್ಷದಿಂದ ಪಕ್ಷಕ್ಕೆ ಬನ್ನಿ ಬನ್ನಿ ಅಂತ ಹೇಳಿ, ಅದರಿಂದ ಇವರು ಏನೇ ಹೇಳಿದ್ದೆ ಜೆ ಡಿ ಎಸ್ ಪಕ್ಷ ಯಾವುದೋ ಪಕ್ಷದ ಬಾಲಾಂಗೋಚಿ ಜೆ ಡಿ ಎಸ್ ಪಕ್ಷವನ್ನು ಇವತ್ತು ನೀವು ಒದ್ದೂಡಿಸಬೇಕು ಆ ಜಿಲ್ಲೆಯಿಂದ ಈ ಜಿಲ್ಲೆಯಿಂದ ಅಂತ ನಿಮ್ಮದೇನಿದೆ ಇದು ಹೇಳಿದಷ್ಟು ಜೆ ಡಿ ಎಸ್ ಇನ್ನೂ ಗಟ್ಟಿಯಾಗಿ ಬೆಳೀತದೆ. ಅದಷ್ಟೇ ಅಲ್ಲ, 2023 ಸಹ ಜೆ ಡಿ ಎಸ್ ಪಕ್ಷ ಬಿಟ್ಟು ಇವರು ಯಾರ್ದು ಏನು ನಡೆಯ ಜೆಡಿಎಸ್ನವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಆದರೆ ನಾವು ಅವರನ್ನ ಟಚ್ ಮಾಡಲ್ಲ ಅಂತ ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಕುಮಾರಸ್ವಾಮಿ, ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಅಂದರು. ನಾನೇನು ಅದಕ್ಕೆ ನಾನು ಹೈಲೈಟ್ಸ್ ಮಾಡಿ ನಾನು ಪಬ್ಲಿಷ್ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ. ನನ್ನ ಸಂಪರ್ಕದಲ್ಲಿ ಮೊದಲಿಂದ ಸಮ್ಮಿಶ್ರ ಕಾರ್ಯದಾಗ ಅವರು ಇದ್ದಾರೆ. ನಾವು 36 ಜನ ಇದ್ದು ನಾನು ನನ್ನ ಸ್ಟೇಡಿಯಂ ಮೊದಲು ನೋಡಿರ್ಬೋದು. ಅದರಲ್ಲಿ 17 ಜನ ಬಂದನು, 17 ಜನ 3 ಜನ ಜೆ ಡಿ ಎಸ್ ನಮ್ಮ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯ ಸಂಬಂಧರು ಜೆ ಡಿ ಎಸ್ ನಾಯಕರು ಸ್ನೇಹಿತರು ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಏನೋ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ಸಿಂದ 16 ಜನ ತಯಾರು ಮಾಡಿದ್ದೇವೆ ಅಂತ ಹೇಳಿ ಜೆ ಡಿ ಎಸ್ನ ನಾವು ಕೈಯಾಕಲ್ಲ ಅಂತ ಹೇಳಿದ್ದಾರೆ. ಈಗ ಪಾಪ ಅಷ್ಟಾದರೂ ನಮ್ಮ ಬಗ್ಗೆ ಕನಿಕರ ಇಟ್ಟಿರೋದಕ್ಕೆ ಅವ್ರಿಗೊಂದು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ಜೆ ಡಿ ಎಸ್ ಪಕ್ಷವನ್ನು ನಾವು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದರೂ ಗೌರವ ಕೊಟ್ಟಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳು. ನಮ್ಮ ಬಿಜೆಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿ